ಏನೂ ಇಲ್ಲದ ಗುಡಿಸಲಿನಲ್ಲಿ ಪ್ರತಿಭೆಯೊಂದು ಅರಳಿತು. ಕೇಳಿದ್ದನ್ನೆಲ್ಲ ಕೊಟ್ಟ ನಮ್ಮ ಮಕ್ಕಳಿಗೆ ಏನಾಯಿತು? ಹೌದು ವೀಕ್ಷಕರೇ, ನಾವಿಲ್ಲಿ ಹೇಳಲು ಹೊರಟಿದ್ದು ಅತಿ ಬಡ ಕುಟುಂಬದ ಬಾಲಕನೋರ್ವನ ಕಥೆಯನ್ನು. ಕಥೆಯಲ್ಲವದು, ಕಥೆಯಂತೆನಿಸುವ ವಾಸ್ತವ. ಈ ಪುಟ್ಟ ಗುಡಿಸಲಿನ ಮುಂದೆ ಕಾಣುತ್ತಿರುವ ಹುಡುಗನ ಹೆಸರು ಮತೀನ್ ಜಮಾದಾರ್. ಈ ಬಾರಿಯ ಪಿಯುಸಿ ಪರೀಕ್ಷೆಯಲ್ಲಿ ಈತ ಪಡೆದ ಅಂಕ 600-600. ಗುಲ್ಬರ್ಗಾ ಜಿಲ್ಲೆಯ ಬಡ ಮೇಸ್ತ್ರಿಯ ಮಗ. ಅವನ ಮನೆಯ ಪರಿಸ್ಥಿತಿ ಹೇಗಿದೆ ಎಂದು ಒಮ್ಮೆ ಕಣ್ಣು ಬಿಟ್ಟು ನೋಡಿ. ಇಂತಹ ಪುಟ್ಟ ಗುಡಿಸಲಿನಲ್ಲಿ ಅದ್ಭುತ ಪ್ರತಿಭೆಯೊಂದು ರೂಪುಗೊಂಡಿದೆ ಎಂದರೆ ನಂಬಲಾದೀತೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಏನೂ ಇಲ್ಲದ ಗುಡಿಸಲಿನಲ್ಲಿ ಪ್ರತಿಭೆಯೊಂದು ಅರಳಿತು, ಕೇಳಿದ್ದನ್ನೆಲ್ಲ ಕೊಟ್ಟ ನಮ್ಮ ಮಕ್ಕಳಿಗೆ ಏನಾಯಿತು ಎಂದು. ಎಲ್ಲವೂ ಇರುವ ಮತ್ತು ಯಾವುದಕ್ಕೂ ಕಷ್ಟಪಡಬೇಕೆಂದೇನೂ ಇಲ್ಲದೆಂಬ ಮನಸ್ಥಿತಿಯಲ್ಲಿರುವ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಪೂರಕವಾಗಿರಲಿ ಎಂದು ಈ ಮತೀನ್ ಜಮಾದಾರ್ನ ಪರಿಚಯವನ್ನಿಲ್ಲಿ ನಾವು ಮಾಡುತ್ತಿದ್ದೇವೆ. ಪ್ರತಿಭೆಗೆ ಜಾತಿ, ಮತ ಧರ್ಮ, ಬಣ್ಣ, ಅಂತಸ್ತು ಯಾವುದೂ ಇಲ್ಲ. ಸರ್ವಶಕ್ತನು ಕೊಟ್ಟ ಮೆದುಳೆಂಬ ಅದ್ಭುತ ಕೊಡುಗೆಯನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಗುಡಿಸಲಲ್ಲಾದರೂ ಸರಿ, ಬೀದಿ ದೀಪದ ಅಡಿಯಲ್ಲಾದರೂ ಸರಿ, ಓದಿ ಸಾಧನೆ ಮಾಡಲು ಸಾಧ್ಯ. ಅದನ್ನೇ ಈ ಬಾಲಕ ನಿರೂಪಿಸಿದ್ದಾನೆ. ಈತನ ಮನೆಯ ಹಾಗೂ ಮನೆಯ ಸುತ್ತಲಿನ ವಾತಾವರಣವನ್ನೊಮ್ಮೆ ನೋಡಿ. ಇಲ್ಲಿ ಓದಿಗೆ ಪೂರಕ ಎನಿಸುವ ಯಾವುದಾದರೂ ಒಂದು ಅಂಶ ಕಾಣುತ್ತದೆ? ಓದಿಗೆ, ಜ್ಞಾನ ಸಂಪಾದನೆಗೆ ಮತ್ತು ಸಾಧನೆಗೆ ಪೂರಕ ವಾತಾವರಣ ಎನ್ನುವುದು ಬರೀ ಭ್ರಮೆ. ಎಲ್ಲವೂ ಸಾಧ್ಯವಾಗುವುದು ಗುರಿಯೊಂದು ನಿರ್ಧರಿತ ಆದಾಗ. ಈ ಬಾಲಕ ಮತೀನ್ ವಿದ್ಯಾರ್ಥಿ ದೆಸೆಯಲ್ಲಿಯೇ ಗುರಿಯೊಂದು ನಿರ್ಧರಿಸಿಯಾಗಿದೆ. ಇವತ್ತಿನ ಅವನ ಸಾಧನೆಗೆ ಅವನ ಗುರಿಯೇ ಕಾರಣ. ಹಾಗಾದರೆ ಅವನ ಗುರಿ ಏನು? ಮತೀನ್ ಹೇಗೆ ಶ್ರಮ ವಹಿಸಿದ? ಕೇಳಿ ಅವನದೇ ಮಾತಿನಲ್ಲಿ. पहले से आने के बाद थोड़ा रेस्ट करके हम सब दोस्त इंडिविजुअल पढ़ाई करते थे पहले, उसके बाद सब एक रूम में असेंबल होके सब ग्रुप स्टडी करते थे. सर किसको जो डाउट है हम सब मिलकर सॉल्व कर लेते थे. पढ़ाई को मैं तकलीफ समझता था नहीं सर, मुझे पढ़ाई की तो बहुत पसंद थी सर. जो भी पढ़ता था मैं बहुत दिल से पढ़ता था सर. ऐसा मैं क्या टाइम टेबल हो क्या बनाता नहीं सर, जो दिल को सबसे अच्छा लगता था वो पढ़ता था. जैसे मैथ्स वो सब्जेक्ट होते थे वैसे को मैं रात में पढ़ता, जब नींद आती रहती थी तब मैथ्स लेता था, तो नींद जा जाती थी, नींद भाग जाती थी मैथ्स लेने तब. और उसके बाद लाइट का भी प्रॉब्लम है, फिर अंधेरा होता, फिर पढ़ाई. आर्ट्स में 100 में से 100 लेना बहुत मुश्किल है. क्या रहता हैंड राइटिंग वगैरह देख के मार्क पूरा ये करते हैं, लेकिन साइंस में कैसा है, मैथ्स वगैरह में जो रहते हैं वो फॉर्मूले रहते हैं, कैलकुलेशन रहता, तो उसके हिसाब से मार्क देते, उसमें राइटिंग नहीं देखते. लेकिन आर्ट्स में बहुत मुश्किल है. मैं तो सिर्फ हैंड राइटिंग पे ध्यान दिया था सर ज़्यादा, हैंड राइटिंग, फिर जो प्रेजेंट करने का तरीका है वो मैं इम्प्रूव कराया था सर SLC से. हमारे टीचर्स भी बोले थे सबसे अच्छा मार्क्स लेने का थे हैंड राइटिंग इम्प्रूव करने का, फिर स्किल लिखने का, डिज़ाइन, फिर ब्लैक इंक, ब्लू इंक जो टाइम पर यूज़ करना वो सब यूज़ करके मैचिंग. ನಮ್ಮ ಮಕ್ಕಳಿಗೆ ಅವರ ಇಷ್ಟದಂತೆ ಕೇಳಿದ್ದನ್ನೆಲ್ಲ ಕೊಡುತ್ತೇವೆ. ಎಷ್ಟು ಕಷ್ಟವಾದರೂ ಯಾವುದಕ್ಕೂ ಕಡಿಮೆ ಮಾಡುವುದಿಲ್ಲ. ಮೊಬೈಲ್, ಬೈಕ್, ಪಾಕೆಟ್ ಮನಿ, ಒಳ್ಳೆಯ ಆಹಾರ, ಬಟ್ಟೆ, ಹೀಗೆ ಅವರ ಎಲ್ಲ ಬೇಕುಗಳಿಗೆ ನಾವು ಸ್ಪಂದಿಸುತ್ತೇವೆ. ಆದರೂ ನಮ್ಮ ಮಕ್ಕಳಿಂದ ದೊಡ್ಡ ಸಾಧನೆಗಳು ಸಾಧ್ಯವಾಗುತ್ತಿಲ್ಲ. ಆ ಬಗ್ಗೆ ಹೆತ್ತವರಿಗೂ ಕೂಡ ಕೊರಗು ಇದೆ. ಮಕ್ಕಳಿಗೆ ಎಲ್ಲವನ್ನೂ ಕೊಡುವ ನಾವು ಅವರನ್ನು ಸಾಧಕರಾಗಿ ರೂಪಿಸುವುದರಲ್ಲಿ ಎಲ್ಲೋ ಎಡವಿದ್ದೇವೆ. ಪ್ರೀತಿ ಎಂದರೆ ಅವರು ಕೇಳಿದ್ದನ್ನೆಲ್ಲ ಕೊಡುವುದು ಎಂದು ನಾವು ಭಾವಿಸಿದ್ದೇವೆ. ಮಕ್ಕಳನ್ನು ಪ್ರೀತಿಸುವುದೆಂದರೆ ಅವರನ್ನು ಸ್ವಂತ ಕಾಲಲ್ಲಿ ನಿಲ್ಲುವಂತೆ ಮಾಡುವುದು, ಅವರ ಪ್ರತಿಭೆಯ ವಿಕಾಸಕ್ಕೆ ಬೇಕಾದ ವಾತಾವರಣವನ್ನು ಕಲ್ಪಿಸುವುದು, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅವರಿಗೆ ಬೇಕಾದ ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನು ನೀಡುವುದು. ಇಲ್ಲಿ ಮತೀನ್ ಪ್ರತಿಭಾವಂತ ಎಂದು ಅವರ ಚಿಕ್ಕಪ್ಪನಿಗೆ ಗೊತ್ತಿತ್ತು. ಅವನಿಗೆ ಪಾಠ ಮಾಡುವ ಶಿಕ್ಷಕರ ಅರಿವಿಗೂ ಬಂದಿತ್ತು. ಅವರೇ ಅವನಲ್ಲಿ ಗುರಿ ತುಂಬಿದರು. ಅವರೇ ಅವನಿಗೆ ಕಲಿಕೆಯನ್ನು ಜ್ಞಾನವನ್ನಾಗಿಸುವ ಮಾರ್ಗದರ್ಶನವನ್ನು ನೀಡಿದರು. ಅವರನ್ನು ಮತೀನ್ ಇಲ್ಲಿ ಯಾವ ರೀತಿ ನೆನೆಯುತ್ತಾನೆ ನೋಡಿ. ಮಂತ್ಲಿ ಮ್ಯಾಗಝೀನ್ಸ್ ಅದು ಎಲ್ಲ ಓದ್ತಾ ಇದ್ವಿ ಸರ್. ಪ್ರೈಮರಿ ಸ್ಕೂಲ್ ಅಲ್ಲಿ ಕುಂಬಾರ್ ಸರ್ ಅಂತ ಹೇಳಿದ್ರು ಸರ್, ಅವ್ರು ಹೇಳಿದ್ರು ನಮ್ಗೆ ಜಗದೀಶ್ ಕುಂಬಾರ್ ಸರ್. ಅದ್ನ ಫೋರ್ತ್ ಇದ್ದು ಸರ್ ಅವಾಗ. ಹ್ಯಾಂಡ್ ರೈಟಿಂಗ್ ಬಹಳ ಪ್ರಯೋಜನ ಆಯ್ತು ಸರ್. ಬರವಣಿಗೆ ಮತ್ತು ಅದನ್ನು ಅದು
ಬೇರೆ ಬೇರೆ ಸ್ಟೈಲ್ ಎಲ್ಲ ಬರ್ತಾರ ರಾಜು ಸರ್, ಬಿಡಿಸಿ ಬಿಡಿಸಿ ಬರೆಯೋದು ಅದು ಎಲ್ಲ. ಅದೇ ಸರ್ ಮನಸ್ಸಿಟ್ಟು ಓದ್ಬೇಕು ಸರ್ ಯಾವುದೇ ವಿಷಯವನ್ನ. ನಾನು ಬಿ ಎ ಮಾಡ್ತಾ ಇದ್ದೀನಿ ಸರ್, ಬಿ ಎ ಜೊತೆಗೆ ನಾನು ಅದೇ ಇಂಟಿಗ್ರೇಟೆಡ್ ಕೋರ್ಸ್ ಚಾಲು ಮಾಡ್ತೀನಿ ಸರ್, ನಾನೇ ಸೆಲ್ಫ್ ಸ್ಟಡಿ ಮಾಡ್ತೀನಿ ಸರ್ ಈಗಿಂದ ಹಿಡಿದು. ಬಿ ಎ ಕೋರ್ಸ್ ಜೊತೆಗೆ ನಾನು ಯು ಪಿ ಎಸ್ ಸಿ ಕೋಚಿಂಗ್ ತಗೋತೀನಿ. ಬಶೀರ್ ಜಮಾದಾರ್ ಸರ್ ಅವರು ಪಿ ಡಿ ಓ ಅದಾರ ಸರ್, ಅವರು ಓದೋರು ಅದಾರ ಸರ್, ಅವರೇ ಸರ್ ನಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅವರೇ ಹೇಳ್ಕೊಡ್ತಾ ಇದ್ರು ಸರ್. ಅವರು ಅಲ್ಲಿ ಅಫಜಲ್ಪುರ ತಾಲೂಕಿನಲ್ಲೇ ಸರ್. ಮನೆಯಲ್ಲಿ ಇಬ್ರು ದುಡಿಯುವವರಿದ್ರೆ ಮಕ್ಕಳತ್ತ ಗಮನ ಹರಿಸಲು ಆಗುವುದಿಲ್ಲ ಎಂದು ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಆಗಾಗ ಹೇಳುತ್ತಿರುತ್ತಾರೆ. ಇಲ್ಲಿಯೂ ಅದೇ ಪರಿಸ್ಥಿತಿ. ಮತೀನ್ನ ತಂದೆ ಮತ್ತು ತಾಯಿ ಇಬ್ಬರೂ ದುಡಿಯುತ್ತಾರೆ. ಮಕ್ಕಳು ಕಲಿಯಬೇಕು ಎನ್ನುವುದರ ಹೊರತಾದ ಯಾವ ಗುರಿಯೂ ಅವರ ಎದುರು ಇಲ್ಲ. ಯಾಕೆಂದರೆ ಅವರು ವಿದ್ಯಾವಂತರೂ ಅಲ್ಲ. ಆದರೂ ಮತೀನ್ ಗುರಿ ನಿಗದಿಪಡಿಸಿಕೊಂಡಿದ್ದಾನೆ ಮತ್ತು ಸ್ವಯಂ ಅಧ್ಯಯನ ನಡೆಸುತ್ತೇನೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ನಮ್ಮ ಪ್ರತಿನಿಧಿ ಸಂಶುದ್ದೀನ್ ಮತ್ತು ಜುಲ್ಫಿ ಅವರು ಮತೀನ್ನ ತಂದೆ ತಾಯಿಯನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದ್ದಾರೆ. ಪೋಷಕರು ಏನು ಹೇಳಿದ್ದಾರೆ ಎನ್ನುವುದನ್ನು ಕೇಳಿ ಮತ್ತು ನೋಡಿ. ಆಗ ನಿಮಗೆ ಅವರ ಮನೆಯ ಸ್ಥಿತಿಗತಿಯ ಚಿತ್ರಣವೂ ಸಿಗಬಹುದು ಎಂದೆನಿಸುತ್ತದೆ. ಮತ್ತೆ ಯಾರ್ಯಾರು ಸಹಾಯ ಮಾಡಿದ್ದಾರೆ? ಯಾರ್ಯಾರು ಸಹಾಯ ಮಾಡಿದ್ರು? ನಾವೇ ರೀ ಸರ್. ಯಾವ ತರ ಅವನಿಗೆ ಪ್ರೋತ್ಸಾಹ ಮಾಡಿದ್ರಿ? ನಾವು ಇದ್ದಲ್ಲಿ ಸ್ವಲ್ಪ ದುಡಿಮೆ ಮಾಡಿ ಅದರಲ್ಲಿ ಸ್ವಲ್ಪ ಉಳಿಸಿ ಅವನಿಗೆ ಸ್ವಲ್ಪ ಇಲ್ಲಿ ಟ್ಯೂಷನ್ ಕೋಚಿಂಗ್ ಹಚ್ಚಿದೇವ್ರಿ ಸರ್. ಕುಂಬಾರ್ ಸರ್ ಕೋಚಿಂಗ್ ಹಚ್ಚಿದೇವ್ರಿ ಎರಡು ವರ್ಷ ಮೂರು ವರ್ಷ. ಅಲ್ಲಿ ಒಂದು ದಿನನಿತ್ಯದ ಖರ್ಚು ಎಷ್ಟು ಇದೆ? ನೀವು ಒಂದಿನ ಹೋದ್ರೆ ಎಷ್ಟು ಸಂಪಾದನೆ ತರ್ತೀರಿ? ನಾವು 400 ರೂಪಾಯಿ ತರ್ತೀವಿ. ಎಷ್ಟು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ನಾವು 4-5 ಜನ. ಎಲ್ಲರೂ ನೀವು ದುಡಿಮೆಯಿಂದ ನಡೆಸುತ್ತೀರಿ? ನಮ್ಮ ದುಡಿಮೆಯಿಂದ. ನನಗೆ ಮತೀನ್ ಪ್ರಾಥಮಿಕ ಶಾಲೆಯಲ್ಲಿರುವಾಗ 2 ವರ್ಷ ಟ್ಯೂಷನ್ಗೆ ಹೋಗಿದ್ದ. ಅದು ಬಿಟ್ಟರೆ ಇಲ್ಲಿಯವರೆಗೆ ಮತೀನ್ನದು ಸೆಲ್ಫ್ ಸ್ಟಡಿ. ಪ್ರತಿಭೆ ಇದ್ದರೆ ಪ್ರೋತ್ಸಾಹಿಸುವವರು ಸಿಗುತ್ತಾರೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮತೀನ್ಗೆ ಪ್ರಾಯೋಜಕರು ಸಿಕ್ಕಿದ್ದಾರೆ. ಆದರೂ ಮತೀನ್ ನಂಬಿರುವುದು ಸೆಲ್ಫ್ ಸ್ಟಡಿಯನ್ನೇ. ಈಗ ಮತ್ತೆ ನಿಮ್ಮ ಆಸೆ ಏನಿದೆ? ಆಸೆ ನಂದು ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು. ಅಂದ್ರೆ ಯುಪಿಎಸ್ಸಿ ಕ್ಲಿಯರ್ ಮಾಡಿ ದೊಡ್ಡ ಅಧಿಕಾರಿ ಆಗಬೇಕು. ಈಗ ನೀವು ಎಲ್ಲಿ ಓದ್ತಾ ಇರೋದು? ನಾನು ರೆಹಮಾನ್ ಎಜುಕೇಶನ್ ಫೌಂಡೇಶನ್ ಇಂದ. ಅದು ಎಲ್ಲಿದೆ? ರಾಮನಗರದಲ್ಲಿ ಸರ್. ರಾಮನಗರ. ಅಲ್ಲಿ ನಿಮಗೆ ಅಡ್ಮಿಷನ್ ಯಾವ ತರ ಸಿಕ್ತು? ನಂದು ಇಂಟರ್ವ್ಯೂ ಮಾಡಿ ತಗೊಂಡ್ರು ಸರ್. ನಮ್ಮ ಕಾಕ ಬಶೀರ್ ಕಾಕ ಅವ್ರ ಜೋಡಿ ಎಲ್ಲ ಮಾತಾಡಿ ಆಮೇಲೆ ಎಲ್ಲ ಇಂಟರ್ವ್ಯೂ ಮಾಡಿ ನಂಗೆ ಅಲ್ಲಿ ಕಳಿಸಿದ್ರು. ಅಲ್ಲಿ ಎಲ್ಲ ಉಚಿತ ವ್ಯವಸ್ಥೆ ಇದೆ? ನೀವು 1 ಪೈಸೆನೂ ಖರ್ಚು ಮಾಡಿಲ್ಲ? ಇಲ್ಲ ಸರ್. ಈಗ ಅಲ್ಲಿ 2 ಸೆಕೆಂಡ್ ಇಯರ್ ಆಯ್ತು ನಿಮ್ಗೆ? ಈಗ ಮತ್ತೆ ಡಿಗ್ರಿ ಎಲ್ಲಿ ಮಾಡ್ತೀರಾ ನೀವು? ಡಿಗ್ರಿನ ನೋಡ್ಬೇಕು ಸರ್. ಕಾಲೇಜ್ ಅಲ್ಲಿ ಕಾಲೇಜ್ ಇಲ್ವಾ? ಅಲ್ಲಿ ಪಿ ಯು ಕಾಲೇಜ್ ಇದೆ, ಬೆಂಗಳೂರಲ್ಲಿ ಇದೆ ಸರ್ ಬಿ ಎ ಕಾಲೇಜ್ಗಳು. ನಮ್ಮ ಮಕ್ಕಳು ನಮ್ಮ ಭವಿಷ್ಯ. ಅವರು ಜಗತ್ತಿಗೆ ಆಸ್ತಿಯಾಗಬೇಕು, ದೇಶಕ್ಕೆ ಶಕ್ತಿಯಾಗಬೇಕು. ಅದಕ್ಕೆ ಅವರಿಗೆ ಸೂಕ್ತ ಮಾರ್ಗದರ್ಶನ, ಸ್ಫೂರ್ತಿ ಮತ್ತು ಕನಸುಗಳನ್ನು ನೀಡಬೇಕು. ನಮ್ಮ ಮನೆ ಸಣ್ಣದಾದರೂ ಪರವಾಗಿಲ್ಲ, ನಮ್ಮ ಮಕ್ಕಳ ಸಾಧನೆ ದೊಡ್ಡದಾಗಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡೋಣ ಎಂದು ಹೇಳುತ್ತಾ ನಾನು ನಿಹಾಲ್ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಇದುವೇ ಈ ಹೊತ್ತಿನ ವಿಶೇಷ. ಇಂತಹದ್ದೇ ನಿರಂತರ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡುತ್ತೀರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.